ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಟಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕನ್ನು ಕೊಡಿ ಬನ್ನಿ ವಿಡಿಯೋನ ಆರಂಭ ಮಾಡೋಣ ತೃತೀಯ ಲಿಂಗಿಗಳಿಗೆ ಸರ್ಕಾರಿ ಹುದ್ದೆಯಲ್ಲಿ ಶೇಕಡ ಒಂದರಷ್ಟು ಮೀಸಲಾತಿ ಕಲ್ಪಿಸಿದ ಭಾರತದ ಮೊದಲ ರಾಜ್ಯ ಯಾವುದು ವಿಚ್ ಈಸ್ ದಿ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಪ್ರೊವೈಡ್ ಒನ್ ಪರ್ಸೆಂಟ್ ರಿಸರ್ವೇಷನ್ ಇನ್ ಗವರ್ಮೆಂಟ್ ಜಾಬ್ಸ್ ಫಾರ್ ಟ್ರಾನ್ಸ್ಜೆಂಡರ್ಸ್ ಇದರ ಉತ್ತರ ಆಪ್ಷನ್ ಬಿ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ತೃತೀಯ ಲಿಂಗಿಗಳಿಗೆ ಸರ್ಕಾರಿ ಹುದ್ದೆಯಲ್ಲಿ ಶೇಕಡ ಒಂದರಷ್ಟು ಸಮತಲ ಮೀಸಲಾತಿ ಅಥವಾ ಹಾರಿಜಾಂಟಲ್ ರಿಸರ್ವೇಷನ್ ಕಲ್ಪಿಸಿದಂತಹ ಮೊದಲ ರಾಜ್ಯ ಕರ್ನಾಟಕವಾಗಿದೆ ಈ ಸಂಬಂಧ ಕರ್ನಾಟಕ ನಾಗರಿಕ ಸೇವಾ ನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೇಳಕ್ಕೆ ತಿದ್ದುಪಡಿ ತಂದು ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ ತಿದ್ದುಪಡಿ ಪ್ರಕಾರ ಸರ್ಕಾರದ ನೇಮಕಾತಿಯಲ್ಲಿ ಸಾಮಾನ್ಯ ವರ್ಗ ಸಿ ಎಸ್ ಟಿ ಮತ್ತು ಒಬಿಸಿಯ ಪ್ರತಿಯೊಂದು ಪ್ರವರ್ಗದಿಂದಲೂ ಶೇಕಡ ಒಂದರಷ್ಟು ಹುದ್ದೆಗಳನ್ನು ತೃತೀಯ ಲಿಂಗಿಗಳಿಗೆ ಮೀಸಲಿಡಲಾಗಿದೆ ಗಂಟೆಗೆ ಆರುನೂರು ಕಿಲೋಮೀಟರ್ ಓಡುವ ಮ್ಯಾಗ್ಲೇವ್ ರೈಲು ಎಲ್ಲಿ ಅನಾವರಣಗೊಂಡಿದೆ ವೇರ್ ಡಿಡ್ ದಿ ಮ್ಯಾಗ್ಲೇವ್ ಟ್ರೈನ್ ವಿಚ್ ರನ್ಸ್ ಅಟ್ ಎ ಸ್ಪೀಡ್ ಆಫ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಆರ್ ಅನ್ವೀಲ್ ಇದರ ಉತ್ತರ ಆಪ್ಷನ್ ಸಿ ಚೀನಾದಲ್ಲಿ ಬುಲೆಟ್ ರೈಲಿಗಿಂತಲೂ ವೇಗವಾಗಿ ಗಂಟೆಗೆ ಆರುನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲ ಮ್ಯಾಗ್ಲೇವ್ ರೈಲನ್ನು ಚೀನಾ ಪರಿಚಯಿಸಿದೆ ಸಾಂಪ್ರದಾಯಿಕ ರೈಲಿನಂತಲ್ಲದೆ ಮ್ಯಾಗ್ಲೇವ್ ರೈಲು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಶಕ್ತಿಯ ನೆರವಿನಿಂದ ಚಲಿಸುತ್ತದೆ ಆಯಸ್ಕಾಂತೀಯ ತೇಲುವಿಕೆಯಿಂದಾಗಿ ರೈಲು ಹಳಿಯನ್ನು ಸ್ಪರ್ಶಿಸದೆ ವೇಗವಾಗಿ ಚಲಿಸುತ್ತದೆ ಇಲ್ಲಿ ಹಳಿಗೆ ಒಂದು ಘರ್ಷಣೆ ಇಲ್ಲದೇ ಇರುವ ಕಾರಣಕ್ಕೆ ಬುಲೆಟ್ ರೈಲಿಗಿಂತಲೂ ವೇಗವಾಗಿ ಈ ಒಂದು ರೈಲು ಸಾಗಬಲ್ಲದು ನೂತನ ಹೈಸ್ಪೀಡ್ ರೈಲು ಅತಿ ಕಡಿಮೆ ಶಬ್ದ ಮತ್ತು ಅತಿ ಕಡಿಮೆ ಪ್ರಮಾಣದ ಕಂಪನವನ್ನು ಹೊಂದಿದೆ ಮತ್ತು ಅತ್ಯಂತ ಸುರಕ್ಷಿತವಾಗಿರುತ್ತದೆ ಅಮ್ರಾಬಾದ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಎನ್ ವಿಚ್ ಇಂಡಿಯನ್ ಸ್ಟೇಟ್ ಇಸ್ ದ ಅಮ್ರಾಬಾದ್ ಟೈಗರ್ ರಿಸರ್ವ್ ಲೊಕೇಟೆಡ್ ಇದರ ಉತ್ತರ ಆಪ್ಷನ್ ಬಿ ತೆಲಂಗಾಣದಲ್ಲಿದೆ ಅಮ್ರಾಬಾದ್ ಟೈಗರ್ ರಿಸರ್ವ್ ಅಥವಾ ಟಿ ತೆಲಂಗಾಣ ರಾಜ್ಯದಲ್ಲಿದೆ ತೆಲಂಗಾಣ ಅರಣ್ಯ ಇಲಾಖೆಯು ಇತ್ತೀಚೆಗೆ ಈ ಒಂದು ಟೈಗರ್ ರಿಸರ್ವ್ನಲ್ಲಿ ಹದಿನಾಲ್ಕು ಹುಲಿಗಳನ್ನು ಗುರುತಿಸಿದೆ ಚುಕ್ಕೆ ಜಿಂಕೆ ಮತ್ತು ಕಾಡು ಹಂದಿ ಈ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಕರ್ನಾಟಕದ ಮೊದಲ ತೋಟಗಾರಿಕಾ ಬೆಳೆಗಳ ಸಂಸ್ಕರಣಾ ಘಟಕ ಯಾವ ಜಿಲ್ಲೆಯಲ್ಲಿ ನಿರ್ಮಾಣವಾಗಲಿದೆ ಇನ್ ವಿಚ್ ಡಿಸ್ಟಿಕ್ ವಿಲ್ ಕರ್ನಾಟಕಾಸ್ ಫಸ್ಟ್ ಹಾರ್ಟಿಕಲ್ಚರ್ ಕ್ರಾಪ್ ಪ್ರೊಸೆಸಿಂಗ್ ಪ್ಲಾಂಟ್ ಬಿ ಬಿಲ್ಟ್ ಇದರ ಉತ್ತರ ಆಪ್ಷನ್ ಬಿ ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ ಮಾವಿನ ಸಂಸ್ಕರಣಾ ಘಟಕ ಸೇರಿದಂತೆ ಕರ್ನಾಟಕ ತನ್ನ ಮೊದಲ ತೋಟಗಾರಿಕಾ ಬೆಳೆ ಸಂಸ್ಕರಣಾ ಕ್ಲಸ್ಟರನ್ನು ಸ್ಥಾಪಿಸಲಿದೆ ಸುಮಾರು ಐದುನೂರು ಕೋಟಿ ಹೂಡಿಕೆಯೊಂದಿಗೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯ ಮೂಲಕ ಇದನ್ನು ಸ್ಥಾಪಿಸಲಾಗುವುದು ರಾಮನಗರ ಸಮೀಪ ಬೈರಪಟ್ಟಣದಲ್ಲಿ ನಲವತ್ತು ಎಕರೆ ಭೂಮಿಯನ್ನು ಈ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಸಾಮಾನ್ಯ ಸೌಲಭ್ಯಗಳನ್ನು ಒಳಗೊಂಡಂತೆ ಮಾವಿನ ಸಂಸ್ಕರಣಾ ಘಟಕವನ್ನು ನಾಲ್ಕು ಎಕರೆ ಪ್ರದೇಶದಲ್ಲೂ ಕೂಡ ಸ್ಥಾಪನೆ ಮಾಡಲಾಗುವುದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹೆರಿಟೇಜನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗ್ತಾ ಇದೆ ಎನ್ ವಿಚ್ ಸಿಟಿ ಇಸ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹೆರಿಟೇಜ್ ಬೀಯಿಂಗ್ ಸೆಟಪ್ ಇದರ ಉತ್ತರ ಆಪ್ಷನ್ ಸಿ ನೋಯ್ಡಾದಲ್ಲಿ ನೋಯ್ಡಾದ ಗೌತಮ್ ಬುದ್ಧ ನಗರದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹೆರಿಟೇಜ್ ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಇದು ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರಲಿದೆ ಹಸಿರು ಹೈಡ್ರೋಜನ್ ಸ್ಥಾವರ ಎಲ್ಲಿ ನಿರ್ಮಾಣವಾಗಲಿದೆ ವೇರ್ ವಿಲ್ ದಿ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಬಿ ಬಿಲ್ಟ್ ಇದರ ಉತ್ತರ ಆಪ್ಷನ್ ಬಿ ಮಥುರಾದಲ್ಲಿ ದೇಶದ ಅತಿ ದೊಡ್ಡ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಯಾಗಿರುವ ಇಂಡಿಯನ್ ಆಯಿಲ್ ಕಂಪನಿ ಅಥವಾ ಐಒಸಿಯು ದೇಶದ ಮೊಟ್ಟ ಮೊದಲ ಹಸಿರು ಹೈಡ್ರೋಜನ್ ಇಂಧನ ಸ್ಥಾವರವನ್ನು ಮಥುರಾದಲ್ಲಿ ಸ್ಥಾಪಿಸಲಿದೆ ಭವಿಷ್ಯದಲ್ಲಿ ಮಾಲಿನ್ಯರಹಿತ ಶುದ್ಧ ರೂಪದ ಇಂಧನಗಳಿಗೆ ಬೇಡಿಕೆ ಉಂಟಾಗಲಿರುವುದನ್ನು ಪರಿಗಣಿಸಿ ಐಒಸಿ ಈ ಒಂದು ಹೆಜ್ಜೆಯನ್ನು ಇರಿಸಿದೆ ಸಿಯ ವಿಸ್ತೃತ ರೂಪ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರದ ಆತಿಥೇಯ ವಹಿಸಿದಂತಹ ದೇಶ ಯಾವುದು ವಿಚ್ ಕಂಟ್ರಿ ಹೋಸ್ಟೆಡ್ ದಿ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕಾರ್ಪೊರೇಷನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಒನ್ ಇದರ ಉತ್ತರ ಆಪ್ಷನ್ ಎ ನ್ಯೂಜಿಲೆಂಡ್ ದೇಶ ನ್ಯೂಜಿಲೆಂಡ್ ಎರಡು ಸಾವಿರದ ಇಪ್ಪತ್ತೊಂದರ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಅಥವಾ ಅಪೆಕ್ ವೇದಿಕೆಯ ಆತಿಥ್ಯ ವಹಿಸಿದಂತಹ ಒಂದು ದೇಶ ಆಗಿದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಮತ್ತು ಅದರ ಆರ್ಥಿಕ ಪರಿಣಾಮಗಳನ್ನು ನಿಭಾಯಿಸಲು ಸಾಮೂಹಿಕ ಕ್ರಮಗಳ ಕುರಿತು ಇಲ್ಲಿ ಚರ್ಚೆ ಮಾಡಲಾಯಿತು ಅಪೆಕ್ನ ವಿಸ್ತೃತ ರೂಪ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಇದರ ಕೇಂದ್ರ ಕಚೇರಿ ಇರುವುದು ಸಿಂಗಾಪುರ್ನಲ್ಲಿ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಫೋರ್ ಇ ಕಾರ್ಯತಂತ್ರಗಳು ಯಾವುದಕ್ಕೆ ಸಂಬಂಧಿಸಿದೆ ವಾಟ್ ಆರ್ ದಿ ಫೋರ್ ಇ ಸ್ಟ್ರಾಟಜೀಸ್ ಸೀನ್ ಇನ್ ದ ನ್ಯೂಸ್ ರೀಸೆಂಟ್ಲಿರುವ ಉತ್ತರ ಆಪ್ಷನ್ ಬಿ ರಸ್ತೆ ಅಪಘಾತ ತಡೆಗಟ್ಟುವಿಕೆಗೆ ಸಂಬಂಧಿಸಿದೆ ದೇಶದಲ್ಲಿ ರಸ್ತೆ ಅಪಘಾತಗಳಿಂದ ಉಂಟಾಗುತ್ತಿರುವಂತಹ ಸಾವಿನ ಪ್ರಮಾಣವನ್ನು ತಗ್ಗಿಸಲು ಕೇಂದ್ರ ಸರ್ಕಾರ ಎಜುಕೇಷನ್ ಇಂಜಿನಿಯರಿಂಗ್ ಎನ್ಫೋರ್ಸ್ಮೆಂಟ್ ಹಾಗೂ ಎಮರ್ಜೆನ್ಸಿ ಕೇರ್ ಎನ್ನುವಂತಹ ಫೋರ್ ಇ ಕಾರ್ಯತಂತ್ರಗಳನ್ನು ಪರಿಚಯಿಸಿದೆ ಈ ನೂತನ ಕಾರ್ಯತಂತ್ರದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ರಸ್ತೆ ಅಪಘಾತದ ಪ್ರಮಾಣವನ್ನು ಶೇಕಡ ಐವತ್ತರಷ್ಟು ಕಡಿಮೆಗೊಳಿಸುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಶೈಕ್ಷಣಿಕ ದಾಖಲೆಗಳನ್ನು ನೀಡುವ ಭಾರತದ ಮೊದಲ ರಾಜ್ಯ ಯಾವುದು ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ ವಿಲ್ ಬಿ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಇಶ್ಯೂ ಎಜುಕೇಶ್ನಲ್ ಡಾಕ್ಯುಮೆಂಟ್ಸ್ ಯೂಸಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಇದರ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ ಮಹಾರಾಷ್ಟ್ರವು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಶೈಕ್ಷಣಿಕ ದಾಖಲೆಗಳನ್ನು ನೀಡುವಂತಹ ದೇಶದ ಮೊದಲ ರಾಜ್ಯವಾಗಲಿದೆ ಶೈಕ್ಷಣಿಕ ಪ್ರಮಾಣಪತ್ರಗಳನ್ನು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಬಳಸಿ ಸರಪಳಿಯಂತೆ ಜೋಡಿಸುವ ಮೂಲಕ ಪ್ರಮಾಣಪತ್ರ ಸರಪಳಿಯನ್ನು ಅಥವಾ ಸರ್ಟಿಫಿಕೇಟ್ ಚೈನನ್ನು ರೂಪಿಸಲಾಗುತ್ತದೆ ಭಾರತ ಮತ್ತು ವಿದೇಶಗಳಲ್ಲಿ ಉನ್ನತ ಶಿಕ್ಷಣದ ಪ್ರವೇಶ ಪ್ರಕ್ರಿಯೆಯಲ್ಲಿ ಎದುರಾಗುವಂತಹ ಸಮಸ್ಯೆಗಳಾದ ಅಭ್ಯರ್ಥಿಗಳ ಆಯ್ಕೆ ಮತ್ತು ಅಭ್ಯರ್ಥಿಗಳು ನೀಡಿದ ಪ್ರಮಾಣ ಪತ್ರಗಳ ಪರಿಶೀಲನೆಯು ಈ ತಂತ್ರಜ್ಞಾನದಿಂದ ಸುಲಭವಾಗಲಿದೆ ವ್ಯಕ್ತಿಯೊಬ್ಬ ಹೊತ್ತೊಯ್ಯಬಲ್ಲಷ್ಟು ಹಗುರವಾದ ಗುರಿ ನಿರ್ದೇಶಿತ ಟ್ಯಾಂಕ್ ನಿರೋಧ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಸೇಷನ್ ಹ್ಯಾಸ್ ಸಕ್ಸೆಸ್ಫುಲಿ ಟೆಸ್ಟ್ ಫೈರ್ಡ್ ದಿ ಮ್ಯಾನ್ ಪೋರ್ಟೇಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಇದರ ಉತ್ತರ ಆಪ್ಷನ್ ಸಿ ಡಿ ಆರ್ ಡಿಒ ಕಡಿಮೆ ಅಂತರದಲ್ಲಿರುವಂತಹ ಟ್ಯಾಂಕ್ಗಳನ್ನು ನಾಶಪಡಿಸುವ ಸೈನಿಕರು ಹೊತ್ತೊಯ್ಯಬಲ್ಲಂತಹ ಕ್ಷಿಪಣಿ ಉಡಾವಣಾ ಉಪಕರಣಗಳಿಂದ ಹಾರಿಬಿಡಬಹುದಾದಂತಹ ನಿರ್ದೇಶಿತ ಕ್ಷಿಪಣಿ ಅಥವಾ ಗೈಡೆಡ್ ಮಿಸೈಲನ್ನು ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಇತ್ತೀಚೆಗೆ ಯಶಸ್ವಿಯಾಗಿ ಪ್ರಯೋಗ ಮಾಡಿದೆ ಈ ಯಶಸ್ವಿ ಪರೀಕ್ಷೆಯ ನಂತರ ಭಾರತವು ದೇಶಿ ನಿರ್ಮಿತ ಮೂರನೇ ತಲೆಮಾರಿನ ಸೈನಿಕನೊಬ್ಬ ಹೊತ್ತೆಯ ಬಲ್ಲಷ್ಟು ಹಗುರವಾದ ಗುರಿ ನಿರ್ದೇಶಿತ ಟ್ಯಾಂಕ್ ನಿರೋಧ ಕ್ಷಿಪಣಿ ರೂಪಿಸಿದಂತಹ ವಿಶ್ವದ ಕೆಲವೇ ದೇಶಗಳಲ್ಲಿ ಭಾರತ ಕೂಡ ಒಂದಾಗಿದೆ ಸುದ್ದಿಯಲ್ಲಿ ಕಂಡುಬರುವ ಕಾಫಾಲ ವ್ಯವಸ್ಥೆಯು ಯಾವುದಕ್ಕೆ ಸಂಬಂಧಿಸಿದೆ ವಾಟ್ ಈಸ್ ದಿ ಕಾಫಾಲ ಸಿಸ್ಟಮ್ ಅಸೋಸಿಯೇಟೆಡ್ ವಿತ್ ಇದರ ಉತ್ತರ ಆಪ್ಷನ್ ಸಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಕೆಲಸ ಮಾಡುವ ವಲಸೆ ಕಾರ್ಮಿಕರನ್ನು ಮೇಲ್ವಿಚಾರಣೆ ಮಾಡುವ ಕುರಿತಾದಂತಹ ವ್ಯವಸ್ಥೆ ಕಾಫಾಲ ವ್ಯವಸ್ಥೆಯು ವಿದೇಶಿ ಅತಿಥಿಗಳಿಗೆ ಚಿಕಿತ್ಸೆ ಮತ್ತು ರಕ್ಷಣೆಯಲ್ಲಿನ ಕಟ್ಟುಪಾಡುಗಳನ್ನು ತಿಳಿಸುವ ಒಂದು ವ್ಯವಸ್ಥೆಯಾಗಿದೆ ಕಾಫಾಲ ಎಂದರೆ ಅರೇಬಿಕ್ ಭಾಷೆಯಲ್ಲಿ ಖಾತರಿಪಡಿಸುವುದು ಅಥವಾ ನೋಡಿಕೊಳ್ಳುವುದು ಎಂದರ್ಥ ಇದು ವಲಸೆ ಕಾರ್ಮಿಕರ ಮತ್ತು ಅವರ ಉದ್ಯೋಗದಾತ ಅಥವಾ ಪ್ರಾಯೋಜಕರ ನಡುವಿನ ಒಂದು ಕಾನೂನು ನಿಬಂಧನೆಯಾಗಿದೆ ಈ ವ್ಯವಸ್ಥೆಯ ಅಡಿ ವಲಸೆ ಕಾರ್ಮಿಕರು ದೇಶವನ್ನು ಪ್ರವೇಶಿಸಲು ಉದ್ಯೋಗ ವರ್ಗಾವಣೆ ಮಾಡಲು ಅಥವಾ ಯಾವುದೇ ಕಾರಣಕ್ಕೂ ದೇಶವನ್ನು ಬಿಡಲು ತಮ್ಮ ಉದ್ಯೋಗದಾತನಿಂದ ಸ್ಪಷ್ಟ ಲಿಖಿತ ಅನುಮತಿಯನ್ನು ಪಡೆಯಬೇಕಾಗಿದೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳು ಜಗತ್ತಿನ ಮೊದಲ ಮಹಿಳಾ ಪ್ರಧಾನಿಯಾಗಿ ಶ್ರೀಲಂಕಾದ ಸಿರಿಮಾವೊ ಭಂಡಾರ ನಾಯ್ಕೆ ಯಾವಾಗ ಅಧಿಕಾರ ಸ್ವೀಕರಿಸಿದ್ದರು ಜುಲೈ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತರಂದು ಜುಲೈ ಇಪ್ಪತ್ತೊಂದು ಡೇಟ್ ಇರೋದರಿಂದ ಇದು ಕರೆಂಟ್ ಅಫೇರ್ಸಲ್ಲಿದೆ ಮಾನವರಲ್ಲಿ ಮಂಕಿ ಪಾಕ್ಸ್ನ ಮೊದಲ ಪ್ರಕರಣವನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಯಾವ ದೇಶದಲ್ಲಿ ಕಂಡುಹಿಡಿದಿದ್ದಾರೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳ ಪ್ರಮುಖ ಸಂಸ್ಥೆಯಾದ ಗೋಲ್ಡ್ಮನ್ ಸ್ಯಾಚ್ ಭಾರತದಲ್ಲಿ ಎಂಜಿನಿಯರಿಂಗ್ ಮತ್ತು ವ್ಯವಹಾರ ನಾವೀನ್ಯತೆಗಾಗಿ ಯಾವ ನಗರದಲ್ಲಿ ಜಾಗತಿಕ ಕೇಂದ್ರವನ್ನು ತೆರೆದಿದ್ದಾರೆ ಹೈದರಾಬಾದ್ ಎರಡು ಸಾವಿರದ ಮೂವತ್ತೆರಡರ ಒಲಂಪಿಕ್ಸ್ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ ಆಸ್ಟ್ರೇಲಿಯಾದ ಬ್ರಿಸ್ಬೇನ್ನಲ್ಲಿ ನಡೆಯಲಿದೆ ಎರಡು ಸಾವಿರದ ಮೂವತ್ತೆರಡರ ಒಲಂಪಿಕ್ಸ್ ಕ್ರೀಡಾಕೂಟ ಕೇರಳದ ಮೊದಲ ಪುಸ್ತಕ ಗ್ರಾಮ ಯಾವುದು ಪೆರುಂಕುಲಂ ಮಿಷನ್ ಆಕ್ಸಿಜನ್ ಸ್ವಾವಲಂಬನೆ ಯೋಜನೆಯನ್ನು ಪ್ರಾರಂಭಿಸಿದಂತಹ ರಾಜ್ಯ ಯಾವುದು ಮಹಾರಾಷ್ಟ್ರ ಸೈಕ್ಲೋನ್ ಯಾಸ್ ಅನ್ನು ಹೆಸರಿಸಿದಂತಹ ದೇಶ ಯಾವುದು ವಮನ್ ದೇಶ ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿ ನೆರವು ನೀಡುವ ಕೇಂದ್ರ ಸರ್ಕಾರದ ಯೋಜನೆಯ ಏನು ಕಿಸಾನ್ ಸಮ್ಮಾನ್ ನಿಧಿ ಕೊಲಾಬ್ ಇದು ಯಾವ ಸಾಮಾಜಿಕ ಮಾಧ್ಯಮದ ವೈಶಿಷ್ಟ್ಯವಾಗಿದೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ವರ್ಷದ ಮಹಿಳಾ ಫುಟ್ಬಾಲರ್ ಆಗಿ ಯಾರು ಹೆಸರಿಸಲ್ಪಟ್ಟಿದ್ದಾರೆ ಬಾಲಾದೇವಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ವರ್ಷದ ಉದಯೋನ್ಮುಖ ಮಹಿಳಾ ಫುಟ್ಬಾಲರ್ ಆಗಿ ಯಾರು ಹೆಸರಿಸಲ್ಪಟ್ಟಿದ್ದಾರೆ ಮನಿಷಾ ಕಲ್ಯಾಣ್ ಬೀಟಾ ಟೈಟಾನಿಯಂ ಮಿಶ್ರ ಲೋಹವನ್ನು ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಯಾವುದು ಡಿ ಆರ್ ಒ ನಿನ್ನೆ ಪ್ರಶ್ನೆಗಳಿಗೆ ಉತ್ತರಗಳು ಭಾರತದ ಮೊದಲ ಕ್ಯಾನೋಪಿ ವಾಕ್ ಪ್ರವಾಸಿ ತಾಣ ಎಲ್ಲಿ ನಿರ್ಮಾಣವಾಗಿದೆ ಕಾಳಿ ಹುಲಿ ಸಂರಕ್ಷಿತಾರಣ್ಯ ಬಾಹ್ಯಾಕಾಶ ಪರಿಶೋಧನಾ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಜುಲೈ ಇಪ್ಪತ್ತರಂದು ನಿಮಗಾಗಿ ಪ್ರಶ್ನೆಗಳು ಇವುಗಳ ಉತ್ತರಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಮ್ರಾಬಾದ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಹಸಿರು ಹೈಡ್ರೋಜನ್ ಸ್ಥಾವರ ಎಲ್ಲಿ ನಿರ್ಮಾಣವಾಗಲಿದೆ ಇವೆರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕೊಡಿ ನೋಡೋಣ ಎಷ್ಟು ಜನ ಸರಿಯಾದ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಆಕ್ಟಿವ್ ಆಗಿ ಕೊಡ್ತಾರೆ ಅಂತ ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಫೇಸ್ಬುಕ್ ಪೇಜ್ಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ ಆ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಯಾರಿಗೆ ಟೆಲಿಗ್ರಾಮ್ ಅಕೌಂಟ್ ಗಳ ಲಿಂಕ್ ಗಳು ಓಪನ್ ಆಗೋದಿಲ್ಲ ಸ್ಕ್ರೀನ್ ಮೇಲೆ ಕಾಣಿಸಿದಂತಹ ಒಂದು ಫೋನ್ ನಂಬರ್ ಸೇವ್ ಮಾಡ್ಕೊಳ್ಳಿ ಈ ನಂಬರ್ಗೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಒಂದು ಮೆಸೇಜ್ ಮಾಡಿ ಯಾರು ಈ ನಂಬರ್ಗೆ ಟೆಲಿಗ್ರಾಮ್ ಆ್ಯಪಲ್ಲಿ ಅಲ್ಲಿ ಮೆಸೇಜ್ ಮಾಡ್ತಾರ ಅವರಿಗೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ ಗಳ ಲಿಂಕ್ ಗಳನ್ನು ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ಈಸಿಯಾಗಿ ನೀವು ಗ್ರೂಪ್ಗಳಿಗೆ ಚಾನಲ್ಗಳಿಗೆ ಜಾಯಿನ್ ಆಗಬಹುದಾಗಿದೆ ಆಮೇಲೆ ಪ್ರತಿದಿನ ಈ ಒಂದು ವಿಡಿಯೋದಲ್ಲಿ ಕವರ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕ್ವಿಜ್ ರೂಪದಲ್ಲಿ ನಿಮಗೆ ಪ್ರಾಕ್ಟೀಸಲ್ಲಿ ಕೊಡಲಾಗುವುದು ಆ ಕ್ವಿಜ್ಗಳನ್ನು ಪ್ರಾಕ್ಟೀಸ್ ಮಾಡಬಹುದಾಗಿದೆ ನೀವು ಧನ್ಯವಾದ